ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ವಿಭಜಿಸುವ ವಿಧೇಯಕಕ್ಕೆ ಸಂಪುಟ ಅಸ್ತು ಅಂತಂದಿದೆ. ಬೆಂಗಳೂರನ್ನ 5 ವಿಭಾಗಗಳಾಗಿ, ಪ್ರಮುಖವಾಗಿ ಬೆಂಗಳೂರನ್ನ 5 ವಿಭಾಗಗಳಾಗಿ ವಿಭಜಿಸುವ ವಿಧೇಯಕ ಇದೆ. ಇವತ್ತೊಂದು ಮೀಟಿಂಗ್ ನಡೀತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆ ಸಭೆಯಲ್ಲೇ ಒಪ್ಪಿಗೆ ಸೂಚಿಸಲಾಗಿದೆ. ಬೆಂಗಳೂರು ವಿಭಜಿಸುವ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ. ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಗೆ ಅಸ್ತು ಅಂದಿರೋದು ಕ್ಯಾಬಿನೆಟ್ನಲ್ಲಿ. ಸಿಎಂ ಅಧ್ಯಕ್ಷತೆಯಲ್ಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈ ಒಂದು ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಅಂದರೆ ನಾಳೆ ವಿಧಾನಸಭೆಯಲ್ಲಿ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದೇ ರೀತಿ ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿರುವುದು. ಕೇಂದ್ರದ ಕೆಲ ತೀರ್ಮಾನಗಳ ವಿರೋಧಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾದರೆ ಯಾವುದದು ಕೆಲವು ತೀರ್ಮಾನಗಳು? ವಿಧಾನಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಂಪುಟ ತೀರ್ಮಾನವನ್ನ ಮಾಡಿದೆ. ಪ್ರಮುಖವಾಗಿ 3 ನಿರ್ಣಯಗಳಿದ್ದಾವೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕ್ಯಾಬಿನೆಟ್. ಒಂದು, ನೀಟ್ ಪರೀಕ್ಷೆಯನ್ನ ವಿರೋಧಿಸಿ ನಿರ್ಣಯ ತೆಗೆದುಕೊಳ್ಳುವುದು. ಮತ್ತೊಂದು, ವಿಧಾನಸಭೆ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳುವುದು. ಲಾಸ್ಟ್, ಒನ್ ನೇಷನ್ ಒನ್ ಎಲೆಕ್ಷನ್, ಈ ತೀರ್ಮಾನಕ್ಕೂ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳೋದು. ಅಲ್ಲಿಗೆ ಈ 3 ನಿರ್ಣಯವನ್ನು ನಾಳೆ ವಿಧಾನಸಭೆಯಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಸರ್, ಸಚಿವ ಸಂಪುಟದಲ್ಲಿ ಈ ಒಂದು ನಿರ್ಣಯಕ್ಕೆ ಪ್ರಮುಖವಾಗಿ ಕಾರಣ ಏನು ಅನ್ನೋದು ಬರುತ್ತೆ ಪ್ರಶ್ನೆ. ಅಲ್ಲೋ, ಲೆಟ್ ಸ್ಟಾರ್ಟ್ ಫ್ರಮ್ ಬ್ಯಾಂಗ್ಳೂರು. ಅಲ್ಲ, 3 ನಿರ್ಣಯಗಳು ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವರವ್ರ ಸರ್ಕಾರದ ನಿಲುವುಗಳಿಗೆ ಬಿಟ್ಟಿದ್ದು. ಈಗ ವಿಧಾನಸಭೆಯನ್ನು ವಿಭಜನೆ ಮಾಡೋದು, ಲೋಕಸಭೆ ಕ್ಷೇತ್ರಗಳನ್ನು ವಿಭಜನೆ ಮಾಡೋದು, ಅವರಿಗೆ ಲಿಂಗ್ವಿಸ್ಟಿಕ್ಲಿ ಮತ್ತು ವೋಟರ್ ಬೇಸು ಅದೆಲ್ಲವೂ ಕೂಡ ಹೊರಟೋಗುತ್ತೆ ಅಂತನ್ನೋದು. ಮತ್ತು ನೀಟ್ ಬಗ್ಗೆ ಈಗಾಗಲೇ ಅದು ಟ್ರಾನ್ಸ್ಪರೆನ್ಸಿ ಇಲ್ಲ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ನೆಟ್ಟಿಗೆ ನಡೆಸ್ತಿಲ್ಲ ಅನ್ನುವ ನಿಲುವನ್ನು ಈಗಾಗಲೇ ಹಲವು ರಾಜ್ಯಗಳು ತೆಗೆದುಕೊಂಡಿದ್ದಾವೆ. ಆ 3ರ ಬಗ್ಗೆ ನಾನು ಸದ್ಯಕ್ಕೆ ಮಾತಾಡೋದಿಲ್ಲ. ಬಟ್ ಲೆಟ್ಸ್ ಟಾಕ್ ಅಬೌಟ್ ಬೆಂಗಳೂರು. ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರು ಬೆಂಗಳೂರನ್ನ, ಅಂದರೆ BBMP ಅನ್ನು. ಓಕೆ, ಲೆಟ್ಸ್ ಟಾಕ್ BBMP, ನಾಟ್ ಬೆಂಗಳೂರು. BBMP ಅನ್ನು 5 ಭಾಗಗಳನ್ನಾಗಿ ವಿಂಗಡಿಸಬೇಕು ಅನ್ನೋ ಪ್ಲ್ಯಾನು ಇವತ್ತಿಂದಲ್ಲ. ಓಕೆ, 2014ರಿಂದನೂ ಕೂಡ ಪ್ಲ್ಯಾನ್ ಇದೆ. ಓಕೆ, 2014ಇಂದ ಕೂಡ ಪ್ಲ್ಯಾನ್ ಇದ್ದೇ ಇದೆ. ಓಕೆ, ಗ್ರೇಟರ್ ಬೆಂಗಳೂರು, ನಂತರದಲ್ಲಿ ಅದನ್ನು ಬೆಂಗಳೂರು ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಮತ್ತು ಸೆಂಟ್ರಲ್ ಅಂತ. ಓಕೆ, ಓಕೆ, 5 ಭಾಗಗಳನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ಇವರು ಕೊಡುವ ಕಾರಣ ಏನು ಅಂತಂದರೆ, ಕಾಂಗ್ರೆಸ್ ಆಗಲಿ ಮತ್ತೊಬ್ಬರಾಗಲಿ ಬೇರೆಯವರಾಗಲಿ ಕೊಡುವ ಕಾರಣ ಏನು ಅಂತಂದರೆ, 5 ಭಾಗಗಳನ್ನಾಗಿ ಮಾಡಿದರೆ 5 ಭಾಗಗಳಿಗೂ ಕೂಡ ಒಬ್ಬೊಬ್ಬರು ಅಥಾರಿಟಿ. ಓಕೆ, ಓಕೆ, 5 ಭಾಗಗಳಿಗೂ ಕೂಡ ಒಬ್ಬೊಬ್ಬರು ನೋಡ್ಕೊಳ್ಳೋರು, 5 ಭಾಗಗಳು ಕೂಡ ಒಬ್ಬೊಬ್ಬರು ಉಸ್ತುವಾರಿ ವಹಿಸ್ಕೊಳ್ಳೋರಿದ್ದಾಗ ನಮ್ಮದು ಸಿಂಗಾಪುರ್ಗಿಂತ 3 ಪಟ್ಟು ಹೆಚ್ಚು ದೊಡ್ಡದಾಗಿರುವಂಥ ಸಿಟಿ ಆಗಿರೋದ್ರಿಂದ, ಅಥವಾ ಬೇರೆ ಇನ್ಯಾವುದೋ ಸಿಟಿಗಿಂತ ಭಾಳ ದೊಡ್ಡ ಮಟ್ಟದ ಸಿಟಿ ಆಗಿರೋದ್ರಿಂದ, ಡ್ರೈನೇಜ್ ಸಿಸ್ಟಮಿಂದ ಹಿಡಿದು ಸಿವಿಕ್ ಸಿಸ್ಟಮಿಂದ ಹಿಡಿದು ಆಸ್ಫಾಲ್ಟಿಂಗಿಂದ ಹಿಡಿದು ಅಥವಾ ಬೇಸಿಕ್ ಕಮ್ಯುನಿಟೀಸಿಂದ ಹಿಡಿದು ಬೇರೆ ಬೇರೆ ಎಲ್ಲವನ್ನೂ ಕೂಡ ಭಾಳ ಕ್ರಿಷಲ್ ಆಗಿರೋದನ್ನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿದ್ರೆ ಹ್ಯಾಂಡಲ್ ಮಾಡೋದು ಭಾಳ ಸುಲಭ ಆಗುತ್ತೆ. ಓಕೆ, ಇದು ಅವರ ಮಾತು, ಇದು ಅವರ ಚರ್ಚೆ. ಇದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಏನಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಬಹಳ ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬೆಂಗಳೂರು ಟೌನ್ ಮುನ್ಸಿಪಾಲ್ಟಿ ಅಂತಿತ್ತು ಮುಂಚೆ, ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ಅಂತ ಇತ್ತು. 2 ಭಾಗಗಳಿತ್ತು ಮುಂಚೆ ಬೆಂಗಳೂರಿನಲ್ಲಿ. ಬೆಂಗಳೂರು ಕಂಟೋನ್ಮೆಂಟ್ ಒಂದಿತ್ತು, ಬೆಂಗಳೂರು ಟೌನ್ ಮುನ್ಸಿಪಾಲ್ಟಿ ಅಂತ ಇತ್ತು. ಅವರಿಬ್ರು ಕೂಡ ಅದನ್ನ ನೋಡ್ಕೊಳ್ತಾ ಇದ್ರು. ನಂತರದಲ್ಲಿ ಅದೆಲ್ಲ ಮರ್ಜ್ ಆಯ್ತು. ಈಗ BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು. ವಾರ್ಡ್ಗಳು 198 ಇತ್ತು, ಅದಾದ್ಮೇಲೆ ಜಾಸ್ತಿ ಮಾಡ್ಕೊಂಡ್ರು. ಅದೇನೋ ನಡೀತಾ ಇದೆ, ಚರ್ಚೆ ಎಲ್ಲ ಆಗ್ತಾ ಇದೆ. ಆದರೆ ಪ್ರಶ್ನೆಗಳು ಇಲ್ಲಿ ಕೇಳಿ ಬರ್ತಾ ಇರೋದೇನು ಅಂತಂದ್ರೆ, 5 ಭಾಗಗಳನ್ನಾಗಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವೆಸ್ಟ್ ಮಾಡಿದ್ರೆ, ಈಸ್ಟ್ ಮಾಡಿದ್ರೆ, ನಾರ್ತ್ ಮಾಡಿದ್ರೆ, ಸೌತ್ ಮಾಡಿದ್ರೆ, ಸೆಂಟ್ರಲ್ ಮಾಡಿದ್ರೆ, ಆಯಾ ಭಾಗಗಳನ್ನ ನೀಟಾಗಿ ನೋಡ್ಕೋಬಹುದು. ಓಕೆ, ಬಟ್ ಇದಕ್ಕೆ ವಿರೋಧ ಯಾಕೆ? ಬಹಳ ದೊಡ್ಡ ಮಟ್ಟದ ವಿರೋಧ ಇದಕ್ಕೆ ಬಹಳ ಪ್ರಬಲವಾಗಿ ಕಳೆದ ಹಲವು ದಶಕಗಳಿಂದ ಇದೆ. ಅಷ್ಟು ಸುಲಭ ಅಲ್ಲ ಇದು, ಅಷ್ಟು ಈಸಿ ಅಲ್ಲ. ಏನಂತಾರೆ, ಫಾರ್ ಎಕ್ಸಾಂಪಲ್ ನೀವು ಮಹದೇವಪುರನ ಒಂದು ಭಾಗ ಅಂತ ಮಾಡಿಬಿಡ್ತೀರಿ ಅಂದ್ಕೊಳ್ಳಿ, ನೀವು ಅದೊಂದು ಈಸ್ಟ್ಗೋ ವೆಸ್ಟ್ಗೋ ಎಲ್ಗೋ ಸೇರಿಸ್ಬಿಡ್ತೀರಿ ನೀವು ಅಂತ ಅಂದ್ಕೊಳ್ಳಿ. ಓಕೆ, ಸೇರಿಸ್ಬಿಟ್ಟಾಗ ಅಲ್ಲಿನ ಎಕನಾಮಿಕಲ್ ರೆವೆನ್ಯೂಗೂ ನೀವು ಬೆಂಗಳೂರಿನ ಸೆಂಟ್ರಲ್ ಮತ್ತು ಸೌತ್ನ ರೆವೆನ್ಯೂಗೂ ವ್ಯತ್ಯಾಸ ಇರುತ್ತೆ. ಕಂಪೇರ್ ಮಾಡೋಕ್ಕಾಗಲ್ಲ, ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ನಮ್ಮ ಕನ್ನಡಿಗರೇ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆಗಿಬಿಡ್ತಾರೆ.
ಫಾರ್ ಎಕ್ಸಾಂಪಲ್ ಮಹದೇಪುರ ಕೆಆರ್ಪುರ ತಗೊಂಡ್ರೆ ಕನ್ನಡ ಮಾತಾಡೋರೆ ಸಿಗಲ್ಲ ನಿಮಗೆ, ಓಕೆ. ತೆಲುಗು ತಮಿಳು ಮಲಯಾಳ ಮಾತಾಡೋರೆ ಸಿಗ್ತಾರೆ ನಿಮಗೆ, ಅಥವಾ ನಿಮಗೆ ಬೆಂಗಳೂರು ಸೆಂಟ್ರಲ್ ಅಂತ ತಗೊಂಡ್ರೆ ಕನ್ನಡ ಮಾತಾಡೋರು ಕಡಿಮೆ ಸಿಗ್ತಾರೆ ನಿಮಗೆ. ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆಗಿ ಕನ್ನಡದವರೇ ಇದ್ದು ಬಿಡ್ತಾರೆ ನಿಮಗೆ. ಬೆಂಗಳೂರು ಸೌತ್ ಅಂತ ತಗೊಂಡ್ರೆ ಕನ್ನಡ ಮಾತಾಡೋರು ಒಂದಿಷ್ಟು ಜನ ಜಾಸ್ತಿ ಸಿಗ್ಬೋದು ನಿಮಗೆ. ಈಸ್ಟ್ ಅಂತ ಮಾತಾಡಿದ್ರೆ ನಿಮಗೆ ಕನ್ನಡ ಮಾತಾಡೋರೇ ಸಿಗದೇ ಇರೋರು ಆಗ್ತಾರೆ. ಅದು ಒಂದು ಭಾಗ. ಆದರೆ ಎಕನಾಮಿಕಲ್ ವಯಬಿಲಿಟಿಗೆ ಇದು ಒಳ್ಳೇದಲ್ಲ. ಓಕೆ, ಅಂದರೆ ಹೇಗೆ? ಮಹದೇಪುರ ಕೆಆರ್ಪುರದಲ್ಲಿ ನಿಮಗೆ ಅತಿ ಹೆಚ್ಚು ಸಾಫ್ಟ್ವೇರ್ ಪಾರ್ಕ್ಗಳು, ಅತಿ ಹೆಚ್ಚು ಇಂಡಸ್ಟ್ರಿಗಳು, ಅತಿ ಹೆಚ್ಚು ರೆವಿನ್ಯೂ ತರುವ, ಅತಿ ಹೆಚ್ಚು ಬೆಂಗಳೂರಿಗೆ ಟ್ಯಾಕ್ಸ್ ತರುವಂಥ ಜಾಗ ಯಾವುದು? ಮಹದೇಪುರ ಮತ್ತು ಕೆಆರ್ಪುರ, ವೈಟ್ ಫೀಲ್ಡ್, ಇನ್ನಿತರ ಜಾಗಗಳು. ಅದೇ ವೆನ್ ಇಟ್ ಕಮ್ಸ್ ಟು ನಿಮಗೆ ಬೆಂಗಳೂರಿನ ಇನ್ನಿತರ ಭಾಗಗಳಿಗೆ ಬಂದರೆ, ಮಹದೇಪುರ ಕೆಆರ್ಪುರ ವೈಟ್ ಫೀಲ್ಡ್ ತರುವಷ್ಟು ರೆವಿನ್ಯೂನ ಆ ಭಾಗಗಳು ತರೋದಿಲ್ಲ. ಅವಾಗ ನೀವು ತಾರತಮ್ಯ ಮಾಡ್ದಂಗೆ ಆಗುತ್ತೆ. ಓಕೆ, ಅಭಿವೃದ್ಧಿಯಲ್ಲಿ ನೀವು ತಾರತಮ್ಯ ಮಾಡ್ತೀರಿ, ಅವುಗಳಿಗೆ ಮಾತ್ರ ಅತಿ ಹೆಚ್ಚು ಒತ್ತು ಕೊಡ್ತೀರಿ, ಅಲ್ಲಿನ ದುಡ್ಡನ್ನು ಅಲ್ಲೇ ಬಳಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತೀರಿ, ಇಲ್ಲಿನ ಬರುವ ರೆವಿನ್ಯೂನ ಇಲ್ಲೇ ಬಳಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತೀರಿ. ಇದು ಒಳ್ಳೇದಲ್ಲ. ಹೌದು ಹೌದು, ದಿಸ್ ಇಸ್ ನಾಟ್ ಗುಡ್. ಇದು ಯಾವ ಕಾರಣಕ್ಕೂ ಒಳ್ಳೇದಲ್ಲ. ಮತ್ತು ಕನ್ನಡಿಗ ಕನ್ನಡಿಗ ನಡುವೆನೇ ಒಂದು ರೀತಿ ಇದು, ಓ ನಾನು ಮಹದೇಪುರದ ಕನ್ನಡಿಗ, ನಾನು ಬೆಂಗಳೂರು ಸೌತ್ ಜೆ ಪಿ ನಗರದ ಕನ್ನಡಿಗ, ನಾನು ಇಂದಿರಾನಗರದ ಕನ್ನಡಿಗ, ನಾನು ಆ ಕಡೆಯ ಕನ್ನಡಿಗ, ನಾನು ನಾಗರಬಾವಿ ಕನ್ನಡಿಗ ಅನ್ನುವ ಹಂತಕ್ಕೆ ಇದು ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಇದು ನಮ್ಮ ವಿರೋಧ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ, MCD ಅಂತ ನಾವೇನ್ ಕರಿತೀವಿ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಇದನ್ನ ಮಾಡ್ತು, ಪ್ಲಾನ್ ಮಾಡ್ತು. ಓಕೆ, 104 ವಾರ್ಡ್ಗಳನ್ನಾಗಿ ಒಂದು ಭಾಗನ ವಿಂಗಡಿಸ್ತು, ಇನ್ನಿತರ 66 ಪ್ಲಸ್ ಇನ್ನಿತರ ಭಾಗಗಳನ್ನಾಗಿ ಹಲವು ಭಾಗಗಳನ್ನಾಗಿ ಡೆಲ್ಲಿಯನ್ನು ವಿಂಗಡಿಸುವಂಥ ಕೆಲಸವನ್ನು ಇವತ್ತು ನಿನ್ನೆ ಮಾಡಿದ್ದಲ್ಲ, ಕಳೆದ ಹಲವು ವರ್ಷಗಳ ಹಿಂದೆನೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಮಾಡ್ತು. ಓಕೆ, ಬಟ್ ಸಕ್ಸಸ್ಫುಲ್ ಆಗಲಿಲ್ಲ. ಏನಾಯ್ತು ಅಲ್ಲಿ? ಇಟ್ ವಾಸ್ ಎ ಫೇಲ್ಯೂರ್. ರೆವಿನ್ಯೂ ಪಾರ್ಟ್ನಲ್ಲಿ ಸಕ್ಸಸ್ ಆಗಲಿಲ್ಲ. ಓಕೆ, ರೆವಿನ್ಯೂ ಪಾರ್ಟ್ನಲ್ಲಿ ತಾರತಮ್ಯ ಅನ್ನುವ ಚರ್ಚೆ ಅಲ್ಲೂ ಶುರುವಾಯಿತು. ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿಗಳು ಅದು ಇದು ಮತ್ತೊಂದು ಮಗದೊಂದು ಬೇರೆ ಏನೂ ಬರಲಿಲ್ಲ. ಓಕೆ, ಬಟ್ ಅಭಿವೃದ್ಧಿಶೀಲ ಅಂತ ಬಂದಾಗ ಚರ್ಚೆಗಳು ಸರಿಯಾಗಲಿಲ್ಲ. ಒಂದು ಕಡೆಗೆ ನೀವು ಬೆಣ್ಣೆ ಹಚ್ತೀರಿ, ಇನ್ನೊಂದು ಕಡೆಗೆ ನೀವು ಸುಣ್ಣ ಹಚ್ತೀರಿ ಅಂತ ಬಂತು. ಮತ್ತು ಡೆಲ್ಲಿ ಅಂತ ಡೆಲ್ಲಿಯ ಓವರ್ ಕ್ರೌಡೆಡ್ ಪಾಪ್ಯುಲೇಟೆಡ್ ಸಿಟಿಗೆ ಇದು ಒಳ್ಳೇದಲ್ಲ ಅನ್ನುವ ಚರ್ಚೆ ಕೂಡ ಶುರುವಾಯಿತು. ಮತ್ತು ಇದು ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಅನ್ನೋ ಥರದಲ್ಲಿ ಬಂತು. ಮತ್ತು ನೀವು MCDಯನ್ನು ವಿಭಜನೆ ಮಾಡಿದ್ದೀರಲ್ಲ, ಆ ವಿಭಜನೆ ಮಾಡಿರೋರ ಜೊತೆ ಜೊತೆಗೇನೆ ಸಮನ್ವಯತೆ ಇಲ್ಲ. ಅವ್ರ್ಯಾರು ಸಮನ್ವಯತೆ ಕಾಪಾಡ್ಕೊಳ್ತಾ ಇಲ್ಲ, ಅವ್ರ್ಯಾರು ನೆಟ್ಟಿಗಿಲ್ಲ, ಅವ್ರ್ಯಾರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ. ಅವರೇ ನಿಮ್ದು ವೆಸ್ಟ್ ಏ, ನಿಮ್ದು ಸೌತ್ ಏ, ನಿಮ್ದು ನಾರ್ತ್, ನಿಮ್ದು ಈಸ್ಟ್ ಏ, ನಿಮ್ದು ಸೆಂಟ್ರಲ್ ಅಂತ ಅವ್ರವ್ರಿಗೇನೆ ಕಣ್ಣಿಗೆ ಎಣ್ಣೆ ಬೆಣ್ಣೆ ಸುಣ್ಣ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂತು. ಓಕೆ, ಅವಾಗ ಏನು ಮಾಡ್ತು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ? ಏನಾಯ್ತು? ದ ರಿಜಾಯಿಂಟ್. ಓಕೆ, MCD ಈಸ್ ನಾವ್ ಎ ಸಿಂಗಲ್ ಎಂಟೈಟಿ. MCD ಈಸ್ ನಾವ್ ಎ ಸಿಂಗಲ್ ಎಂಟೈಟಿ. ಹಾಗಾಗಿ ಇದಕ್ಕೆ ವಿಭಜಿಸುವ ವಿಧೇಯಕಕ್ಕೆ ಅಸ್ತು ಅಂತ ಅಂದಿದ್ದಾರೆ. 5 ಭಾಗಗಳು, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂಡ್ ಸೆಂಟ್ರಲ್, ಗೊತ್ತಾಯ್ತಾ? ಅದಕ್ಕೆ ಅಸ್ತು ಅಂತಂದಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಇದು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗುತ್ತೋ ನಾನು ಗೊತ್ತಿಲ್ಲ, ಕಾದ್ ನೋಡಬೇಕು. ಅಂಡ್ ಮೋರ್ ಓವರ್, ಎಲೆಕ್ಷನ್ಸ್ ಆರ್ ಪ್ರಾಬಬಲಿ ಕಮಿಂಗ್ ಇನ್ ಫಾರ್ BBMP. ಹೌದು, ಎಲೆಕ್ಷನ್ಸ್ ಆರ್ ಕಮಿಂಗ್ ಇನ್. 4 ವರ್ಷದಿಂದ ಕಾರ್ಪೆಟ್ರಲ್ಲಿ ಕೂತ್ಕೊಂಡಿದ್ದಾರೆ BBMP. ಹೌದು, ನಾನು ನೇರವಾಗಿ ಹೇಳ್ತೀನಿ, BBMPಗೆ ಉದ್ಧಾರ ಮಾಡ್ಕೊಳ್ರಿ ಬೆಂಗಳೂರಿನ. ನೀವು 4 ಕಾರ್ಪೆಟ್ರಲ್ಲಿ BBMP ಕೂತ್ಕೊಂಡಿದ್ದೆ, 4 ರೀ BBMP ಕಾರ್ಪೆಟ್ ಇಲ್ಲ, 4 ರೀ ಕರ್ನಾಟಕದಲ್ಲಿ ಇರುವಂಥ ಅತಿ ಉನ್ನತವಾದಂಥ ಮಹೋನ್ನತ ನಗರಗಳಲ್ಲಿ ಒಂದಾದಂಥ ಬೆಂಗಳೂರಿಗೆ ಮೇಯರ್ ಇಲ್ಲ, ಪೂಜ್ಯ ಮೇಯರ್, ಪೂಜ್ಯ ಅಂತ ಕರಿತೀವಿ ನಾವು ಅವ್ರನ್ನ, ಪೂಜ್ಯ ಮಹಾಪೌರರಿಲ್ಲ, ಪೂಜ್ಯ ಉಪಮಹಾಪೌರರಿಲ್ಲ ರೀ. ಹೌದು, ನಮ್ಮ ನಗರಕ್ಕೆ ಅವುಗಳ ಕಡೆಗೆ ಗಮನ ಹರಿಸ್ತಿರೋ ಅಥವಾ ನಿಮ್ಮ ನಿಮ್ಮ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳೋ ಗಮನ ಹರಿಸ್ತಿರೋ ನನಗೆ ಗೊತ್ತಿಲ್ಲ. CIC ಬೋದ್ದಿ ಕಾರ್ಡ್ಸ್, ಓಕೆ, ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಶರತ್ ಹುಣಸೂರ್. ನಾನು 2 ಭಾಗಗಳನ್ನು ಗಮನಿಸ್ತೇನೆ ವಿಭಜನೆ ಮಾಡುವುದರಿಂದ, ಅಂದರೆ ಬೆಂಗಳೂರಿನ ವಿಭಜನೆ ಮಾಡಿಬಿಡ್ತಾರೆ ಅನ್ನೋದು ತಪ್ಪು. ಹೌದು, BBMP ವಿಭಜನೆ ಆಗುತ್ತೆ, BBMP ವಿಲ್ ಬಿಕಮ್ ಇನ್ ಟು ಪಾರ್ಟ್ಸ್. ಓಕೆ ಓಕೆ, ಈಗ ಬೆಂಗಳೂರು ಸೌತ್ ಅಂತಿದೆ, ಇವ್ರೇನು ಹೇಳ್ತಾರೆ ಅದಕ್ಕೆ ಈಸಿ ಕಾರಣ ಕೊಟ್ಬಿಡ್ತಾರೆ. ಇವಾಗ ಏನು ನೀವು ಬೆಂಗಳೂರು ಸೌತ್ಗೆ ಬನ್ನಿ ಅನ್ನಲ್ವಾ, ನಾರ್ತ್ಗೆ ಬನ್ನಿ ಅನ್ನಲ್ವಾ, ಓ ಏನು ವೆಸ್ಟ್ಗೆ ಬನ್ನಿ ಅನ್ನಲ್ವಾ, ಈಸ್ಟ್ಗೆ ಬನ್ನಿ ಅನ್ನಲ್ವಾ, ಲೋಕಸಭೆಯಲ್ಲಿ ಸೆಂಟ್ರಲ್ ಅನ್ನಲ್ವಾ, ನೀವು ಏನಾಗ್ಬಿಡುತ್ತೆ ನಿಮಗೆ? ಏನಕ್ಕೆ ಅಷ್ಟೊಂದು ಯಾಕೆ ಎಮೋಷ್ನಲ್ ಆಸ್ಪೆಕ್ಟ್ ಕೋಷಂಟ್ ಕೊಡ್ತೀರಿ ಅದಕ್ಕೆ? ಹಿಂಗೆಲ್ಲ ಕೇಳ್ತಾರೆ ಅವರು. ಹಂಗೆ ಮಾಡೋಕೆ ಹೋಗಲ್ಲ. ಏನಂಗಂದ್ರೆ 5 ಕಡೆಗಳಿಗೆ 5 ಮೇಯರ್ ತರ್ತೀರಾ? ನೋ, ಇಟ್ ಮೇ ನಾಟ್ ಬಿ ಪಾಸಿಬಲ್. ಅಥವಾ ಅಸಿಸ್ಟೆಂಟ್ ಎಂಜಿನಿಯರ್ಗಳನ್ನು ತರ್ತೀರಾ? ACಗಳನ್ನು ತರ್ತೀರಾ? ಯಾರನ್ನು ತರ್ತೀರಿ? DCಗಳನ್ನು ತರ್ತೀರಾ? ಯಾರನ್ನು ತರ್ತೀರಿ? ನೀವು 5 ಕಡೆಗಳಿಗೆ ಯಾರನ್ನು ತರ್ತೀರಿ? ಆಮೇಲೆ ಅದರ ಹೊಣೆಗಾರಿಕೆ, ಅದರ ಅಕೌಂಟಬಿಲಿಟಿ ಅಂತ ನಾವೇನು ಕರಿತೀವಿ ರೀ ಬ್ರದರ್, ಆ ಅಕೌಂಟಬಿಲಿಟಿಯನ್ನು ಯಾರು ಕೊಡ್ತೀರಿ? ಆ 5 ಭಾಗಗಳನ್ನು ಉದ್ಧರಿಸುವ ಅಕೌಂಟಬಿಲಿಟಿಯನ್ನು ಯಾರು ಕೊಡ್ತೀರಿ? ಅಂದರೆ ನಾವು ನಳನಳಿಸುವ ಬೆಂಗಳೂರು ನೋಡ್ಬಿಡ್ಬೇಕಲ್ಲ ಇನ್ನು 5 ವರ್ಷಕ್ಕೆ. ವಾಹ್, ಕಮಾನ್.
ಐದು ಭಾಗಗಳಾಗಿ ವಿಭಜನೆ ಆಗೋಯಿತು. ಐದು ಭಾಗ ಸಣ್ಣ ಪಾರ್ಟ್ಗಳು ಐದು ಕಡೆಗಳಿಗೆ ಸಿಕ್ಬಿಡ್ತು. ಐದು ಮುನ್ಸಿಪಾಲ್ಟಿಗಳು ಅದನ್ನು ಬಿ ಬಿ ಎಂ ಪಿಯಲ್ಲಿರುವಂಥ ಮುನ್ಸಿಪಾಲ್ಟಿಗಳು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾವೆ. ದೆನ್ ಕಮಾನ್, ಇಟ್ಸ್ ಈಸಿ. ಹಾಗಾದರೆ ಇನ್ನು 5 ವರ್ಷ 10 ವರ್ಷದಲ್ಲಿ ಬೆಂಗಳೂರು ನಿಮಗೆ ಜಗತ್ತು ಮೀರಿಸುವಂಥ ನಗರ ಆಗ್ಬಿಡ್ಬೇಕಲ್ಲ. ಈಗಾಗಲೇ ಜಗತ್ತು ಮೀರಿಸುವ ನಗರ ಆಗಿದೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಅದರ್ಸ್. ಬಟ್ ನಿಮಗೆ ಶುಚಿತ್ವದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ, ಇನ್ಫ್ರಾಸ್ಟ್ರಕ್ಚರಲ್ಲಿ, ಆಸ್ಫಾಲ್ಟಿಂಗಲ್ಲಿ, ಡ್ರೈನೇಜ್ ಸಿಸ್ಟಮಲ್ಲಿ, ಕುಡಿಯುವ ನೀರಿನಲ್ಲಿ ನಿಮ್ಗಾಗ್ಬಿಡ್ಬೇಕಲ್ಲ. ಹೌದು, ಆ ಪ್ರಾಮಿಸ್ ಮಾಡ್ತಾರಾ ಇವರು? ವಿಲ್ ದೇ ಪ್ರಾಮಿಸ್? ಕಾದ್ ನೋಡ್ಬೇಕು. ಲೆಟ್ಸ್ ಸೀ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.